ನಮ್ಮ ಹಿಂದೂ ಕಾರ್ಯಕರ್ತರು ಒಂದು ಬ್ಯಾನರ್ ಹಾಕಿದರು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದ್ದೇ ದುರದೃಷ್ಟಕರ ರಾಜಕೀಯ ನಾಯಕರುಗಳು ಅವಮಾನಿಸುವಂಥ ಅಥವಾ ತೇಜೋವಧೆ ಮಾಡುವಂಥ ಅನೇಕ ಪ್ರಸಂಗಗಳನ್ನು ಎದುರಿಸೋದನ್ನು ಕಲಿಬೇಕು ಅದರಲ್ಲೂ ಒಂದು ಪಕ್ಷಕ್ಕೆ ಒಂದು ಕೆಟ್ಟ ಸೋಲಾಗಿದ್ದಾಗ ಸಹಜವಾಗಿಯೇ ಜನ ಆಕ್ರೋಶಕ್ಕೊಳಗಾಗ್ತಾರೆ ಯಾಕೆಂತಂದರೆ ಯಾರ ಕಾರಣಕ್ಕೋಸ್ಕರ ಈ ಥರದ್ದಾಗಿದೆಯೋ ಅನ್ನೋದನ್ನು ಜನ ಹುಡುಕ್ತಿರ್ತಾರೆ ಅವರಿಗೆ ಅಪೋಸಿಷನ್ ಬರೋದು ಸಹಜ ಬಹುಶಃ ಭಾಜಪದ ನಾಯಕರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವ್ರು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಒಂದೇ ಒಂದು ನರೇಂದ್ರ ಮೋದಿಯವರಷ್ಟು ಅವಮಾನವನ್ನು ಬಹುಶಃ ಈ ದೇಶದಲ್ಲಿ ಮತ್ತೊಬ್ಬರು ಎದುರಿಸಿರ್ಲಿಕ್ಕಿಲ್ಲ ಅವರೇ ಯಾವತ್ತೂ ಈ ಥರದೊಂದು ಕಂಪ್ಲೇಂಟ್ ಕೊಡುವಂಥ ಪ್ರಯತ್ನಕ್ಕೆ ಹೋಗದೇ ಇದ್ದಾಗ ಇಷ್ಟು ಅಸಹ್ಯಕರ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟು ಆನಂತರ ಅವರಿಗೆ ಪೊಲೀಸರು ಹೊಡೆದಿದ್ದಾರೆ

ಅದಕ್ಕೆ ಅದ್ರ ಹಿಂದೆ ಯಾರಿದ್ದಾರೋ ಅದನ್ನು ಹುಡುಕಾಡಬೇಕು ಅಷ್ಟೇ ಅದರ ಕುರಿತಂತೆ ತನಿಖೆ ಆಗಬೇಕು ಆದರೆ ತೀರಾ ಅಮಾನುಷ್ಯವಾದ್ದು ನನಗೆ ಆ ಫೋಟೋಸನ್ನು ನೋಡಿದ ತಕ್ಷಣ ಒಂಥರ ಎದೆ ಝಲ್ ಎನಿಸುವಂಥ ವಾತಾವರಣ ಹೀಗಾಗಿ ನಾನು ಬೆಳಗ್ಗೆ ಬೆಳಗ್ಗೆ ಹೊರಟು ನಾನು ತಕ್ಷಣ ಅವರುಗಳನ್ನು ನೋಡಬೇಕು ಅಂತ ಬಂದೆ ಯಾಕೆಂದರೆ ಈ ಥರದ ಪರಿಸ್ಥಿತಿ ಯಾವ ಕಾರ್ಯಕರ್ತನಿಗೂ ಬರಬಾರ್ದು ಮನೆಯಲ್ಲಿ ತಂದೆ ತಾಯಿ ಬಹಳ ಪ್ರೀತಿಯಿಂದ ಹಿಂದುತ್ವದ ಕೆಲಸ ಮಾಡ್ತಾನೆ ಅಂತ ಕಳಿಸ್ಕೊಡುವಾಗ ಅದರ ಕುರಿತಂತೆ ಮಾತನಾಡುವಂಥ ಜನರೇ ಈ ಥರ ಮಾಡಿದ್ದಾರೆ ಅನ್ನೋದೇನಾದರೂ ಸಮಾಜಕ್ಕೆ ಒಂದು ಸಂದೇಶ ಹೋದರೆ ಅದು ಬಹಳ ಕೆಟ್ಟದ್ದಾಗುತ್ತೆ ಈ ಕಾರಣಕ್ಕೋಸ್ಕರ ಈ ಎಲ್ಲ ತರುಣರ ಜೊತೆಗೆ ನಾನು ಇದ್ದೀನಿ ಅಂತ ಹೇಳಲಿಕ್ಕೋಸ್ಕರವೇ ನಾನು ಇಲ್ಲಿಗೆ ಬಂದಿದ್ದೀನಿ ನೋಡಿದಾಗ ಬಹಳ ದುಃಖ ಅನ್ನಿಸ್ತು ಆದರೆ ಅವರ ಹೃದಯದಲ್ಲಿ ಎದೆಯಲ್ಲಿ ಇನ್ನೂ ಆ ಹಿಂದುತ್ವದ ಜಾಲ ಜ್ವಾಲೆ ಇದೆಯಲ್ಲ ಅದನ್ನು ನೋಡಿದಾಗ ಬಹಳ ಹೆಮ್ಮೆ ಅನ್ನಿಸ್ತು ನಿಮ್ಮಂಥ ಸಾವಿರ ಜನ ಬಂದರೂ ಹಿಂದುತ್ವವನ್ನು ಉಳಿಸುವಂಥ ಅದನ್ನು ಜಗದ್ವ್ಯಾಪಿಗೊಳಿಸುವಂಥ ಪ್ರಕ್ರಿಯೆಗೆ ಲಕ್ಷಾಂತರ ಕೋಟ್ಯಂತರ ತರುಣರು ಜೊತೆಯಾಗಿರ್ತೀವಿ ಅಂತ ಹೇಳುವಂಥ ಅವಕಾಶ ಅಂತ ಭಾವಿಸ್ತೀನಿ